ಭಾರತೀಯ ಸೇನೆಯಲ್ಲಿ ಬರೋಬ್ಬರಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ಸ್ವಗ್ರಾಮಕ್ಕೆ ಮರಳಿದ ಮೂರು ಜನ ಯೋಧರಾದ ಕಾಶಿನಾಥ್ ಗುರುವ, ಬಸಪ್ಪ ಹಳ್ಳದಮಳ್, ಮಹೇಶ್ ಹೊಸಟ್ಟಿ ಇವರನ್ನ ತಾಲೂಕಿನ ಮಾಜಿ ಸೈನಿಕರ ಸಂಘ ಹಾಗೂ ಅತನಿ ಜನತೆ ಅದ್ದೂರಿ ಸ್ವಾಗತದ ಮೂಲಕ ಬರಮಾಡಿಕೊಂಡ್ರು. ಸ್ಥಳೀಯ ಗಚ್ಚಿನ ಮಠದಲ್ಲಿ ಮಾಜಿ ಸೈನಿಕರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿದರು. ಉಡುಗೊರೆ ಹೂಗುಚ್ಛ ನೀಡುವ ಜೊತೆಗೆ ಆರತಿ ಬೆಳಗಿ ಯೋಧರನ್ನ ಬರಮಾಡಿಕೊಳ್ಳಲಾಯಿತು. ಯೋಧರ ಸ್ವಾರ್ಥಕ ಸೇವೆಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿದರು. ಅದ್ದೂರಿ ಸ್ವಾಗತಕ್ಕೆ ಬೆರಗಾದೆ. ನ್ಯೂ ಇಂಡಿಯಾ ಟಿವಿ ಜೊತೆ ಮಾತನಾಡಿದ ಯೋಧ ಬಸಪ್ಪ ಹಳ್ಳದಮಳ್, ಕಾಶಿನಾಥ್ ಗುರುವ, ಮಹೇಶ್ ಹೊಸಟ್ಟಿಯವರು 18 ವರ್ಷ ತಾಯ್ನಾಡಿನ ಸೇವೆ ಮಾಡಿ ಗ್ರಾಮಕ್ಕೆ ಮರಳಿದ್ದೇವೆ. ದೇಶಕ್ಕೆ ದುಡಿದ ಹೆಮ್ಮೆ, ಸ್ವಾರ್ಥಕ ಭಾವ ನಮ್ಮಲ್ಲಿದೆ. ಸ್ವಾಗತಿಸುವ ಮಾಹಿತಿ ಇತ್ತು, ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಎಂಬ ಮಾಹಿತಿ ಇರಲಿಲ್ಲ. ಕಾರ್ಯಕ್ರಮ ನೆರವೇರಿಸಿದ ಮಾಜಿ ಸೈನಿಕರು, ಗ್ರಾಮಸ್ಥರು ಹಾಗೂ ಸಂಬಂಧಿಕರಿಗೆ ಆಭಾರಿಯಾಗಿದ್ದೇವೆ ಎಂದರು. ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಣ್ಣಕೆ ಮಾತನಾಡುತ್ತಾ, ಮೂರು ಜನ ಯೋಧರು ಇಂದು ತಾಯ್ನಾಡಿಗೆ ಮರಳಿದ್ದಾರೆ. ಅದ್ದೂರಿಯಾಗಿ ಸ್ವಾಗತಿಸುವ ಕಾರ್ಯಕ್ಕೆ ತಾಲೂಕಿನ ವತಿಯಿಂದ ನಾಂದಿ ಹಾಡಿದ್ದೇವೆ. ಯುವಕರು ಸೇನೆಗೆ ಹೆಚ್ಚೆಚ್ಚು ಸೇರಬೇಕು ಎಂಬ ಕಾರಣಕ್ಕೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಈ ವೇಳೆ ಸಿಪಿಐ ಶಂಕರಗೌಡ ಬಸಗೌಡ, ದರೆಪಾಟಕ್ಕನ್ನವರ್, ಶಿವಮಲ್ಲಪ್ಪ ಕುಳುವಿ, ರವಿ ಕೊಳಳೆ, ಸೋಮಲಿಂಗಪ್ಪ ಶರಣ್, ಪ್ರಶಾಂತ್ ಕರೋಲಿ, ಪ್ರಭಾಕರ್ ಐಗಳಿ, ಡಾಕ್ಟರ್ ಮಹದೇವ್ ಬಣ್ಣಟಗೋಳ್, ಬಸವರಾಜ್ ಗುರವ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಮ್ಮ ತಾಯ್ನಾಡಿಗೆ ಎಂದಿರುವ ಈ ಮೂರು ಜನ ಸೈನಿಕರು, ಕಾಶಿನಾಥ್, ಬಸಪ್ಪ ಅವರು, ಮಹೇಶ್ ಅವರು, ಈ ಮೂರು ಜನರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಶುಭ ಕೋರಿ ಇಂದು ತಮ್ಮ ತಾಯ್ನಾಡಿಗೆ ಆಹ್ವಾನಿಸಿದ್ದೇವೆ. ಅವರು ದೇಶ ಸೇವೆ ಸಲ್ಲಿಸಿ ಇಂದು ತಾಯ್ನಾಡಿಗೂ ಸಹ ಉತ್ತಮವಾದ ಸೇವೆ ಸಲ್ಲಿಸಿ ಇನ್ನು ಮುಂದೆ ಕೂಡ ಅವರು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಬೇಕಂತ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಕೇಳ್ಕೊತಾ ಇದ್ದೀವಿ.